ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ ಸೀಸನ್ ಟು ಎಪಿಸೋಡ್ ನಂಬರ್ ಫೋರ್ ಎಪಿಸೋಡ್ ಶುರುವಾಗುತ್ತೆ ಲ್ಯಾನ್ಸ್ಟರ್ ಸೈನಿಕರ ಕ್ಯಾಂಪಿಂದ ಸ್ಟಾರ್ಕ್ ತನ್ನ ಸೈನಿಕರೊಂದಿಗೆ ಮಧ್ಯರಾತ್ರಿ ಬಂದು ಇಲ್ಲಿರುವ ಈ ಲ್ಯಾನ್ಸ್ಟರ್ ಕ್ಯಾಂಪ್ ಮೇಲೆ ಆಕ್ರಮಣ ಮಾಡುತ್ತಾನೆ ಯುದ್ಧ ಮುಗಿದಾದ ಮೇಲೆ ರಾಬ್ ಹಾಗೂ ರೂಸ್ ಬೋಲ್ಟನ್ ಯುದ್ಧದ ಮೈದಾನಕ್ಕೆ ಬಂದು ನೋಡುತ್ತಿರುತ್ತಾರೆ ಇವರ ಹೆಸರು ರೂಸ್ ಬುಲ್ಟನ್ ರೂಸ್ ಬೋಲ್ಟನ್ ರಾಬ್ಗೆ ಹೇಳುತ್ತಾರೆ ಇಲ್ಲಿ ಗಾಯಗೊಂಡಿರುವ ಲ್ಯಾನಿಸ್ಟರ್ ಸೈನಿಕರನ್ನು ಸಾಯಿಸಿ ಬಿಡೋಣ ಎಂದು ಹೇಳುತ್ತಾರೆ ಅದಕ್ಕೆ ರಾಬ್ ಒಪ್ಪುವುದಿಲ್ಲ ಬೇಡ ಎಂದು ಹೇಳುತ್ತಾನೆ ರೂಸ್ ಬೋಲ್ಟನ್ ಮತ್ತೆ ಕೇಳುತ್ತಾರೆ ಕನಿಷ್ಠ ಪಕ್ಷ ಈ ಸೈನಿಕರನ್ನು ಚಿತ್ರಹಿಂಸೆ ಕೊಡೋಣವೇ ಆವಾಗಲಾದರೂ ಟವಿ ಲ್ಯಾನ್ಸ್ಟರ್ ಬಗ್ಗೆ ಏನಾದರೂ ಹೇಳಬಹುದು ಎಂದು ಹೇಳುತ್ತಾರೆ ಅದಕ್ಕೂ ರಾಬ್ ಒಪ್ಪುವುದಿಲ್ಲ ನಿಮಗೆ ರೂಸ್ ಬೋಲ್ಟನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ ಇವರು ಸ್ಟಾರ್ಕ್ಸ್ ಮನೆತನಕ್ಕೆ ಬ್ಯಾನರ್ ಮ್ಯಾನ್ ಆಗಿರುತ್ತಾರೆ ಡೆಡ್ ಫೋರ್ಟ್ ಎಂಬ ಸ್ಥಳದ ಲಾರ್ಡ್ ಆಗಿರುತ್ತಾರೆ ಇವರು ಶತ್ರುಗಳನ್ನು ಚಿತ್ರಹಿಂಸೆ ಕೊಡುವವರಲ್ಲಿ ವಿಶಿಷ್ಟರು ಅದಕ್ಕಾಗಿ ಇವರ ಬಾವುಟದಲ್ಲಿ ಒಬ್ಬ ಮನುಷ್ಯನ ಚರ್ಮ ಸುಲಿದು ಉಲ್ಟಾ ನೇತ ಹಾಕಿದ ಚಿತ್ರಹಿಂಸೆ ಕೊಡುತ್ತಿರುವ ಚಿಹ್ನೆ ಇವರ ಬಾವುಟದಲ್ಲಿರುತ್ತದೆ ಇವರು ಚಿತ್ರಹಿಂಸೆ ಕೊಡುವುದನ್ನು ನೆಸ್ಟಾಕ್ರವರು ಹಾಕ್ರವರು ರದ್ದುಗೊಳಿಸಿದ್ದರು ಅದನ್ನೇ ರಾಬ್ ಇಲ್ಲಿ ನೆನಪಿಸಿ ರೂಸ್ ಬುಟನ್ಗೆ ಹೇಳುತ್ತಾರೆ ಇಲ್ಲಿರುವ ಲೈನ ಸೈನಿಕರನ್ನು ಚಿತ್ರಹಿಂಸೆ ಕೊಡುವುದು ಬೇಡ ನಾವು ಇಲ್ಲಿರುವ ಸೈನಿಕರನ್ನು ಕೊಟ್ಟರೆ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿರುವ ನಮ್ಮಿಬ್ಬರ ಸಹೋದರಿಯರನ್ನು ಕೊಡಬಹುದು ಅದಕ್ಕೆ ಇವರ್ಯಾರನ್ನು ಚಿತ್ರ ಕೊಡೋದಾಗಲಿ ಇವರನ್ನು ಸಾಯಿಸುವುದಾಗಲಿ ಮಾಡುವುದು ಬೇಡ ಎಂದು ಹೇಳುತ್ತಾನೆ ಈ ಯುದ್ಧದ ಮೈದಾನದಲ್ಲಿ ಸೆಲೆಂಟ್ ಸಿಸ್ಟರ್ಸ್ ಎಂಬ ವೈದ್ಯರು ಗಾಯಗೊಂಡ ಎಲ್ಲ ಸೈನಿಕರನ್ನು ಚಿಕಿತ್ಸೆ ಕೊಡುತ್ತಿದ್ದಾರೆ ಈ ವೈದ್ಯರ ಜೊತೆಯಲ್ಲಿ ತಲಿಸಾ ಎಂಬ ವೈದ್ಯ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡುತ್ತಿದ್ದಾಳೆ ರಾಬ್ ತಲಿಸಾ ಬಳಿ ಬಂದು ಕೇಳುತ್ತಾನೆ ನೀನು ಯಾರು ಎಲ್ಲಿಂದ ಬಂದಿದ್ದೀಯಾ ಎಂದು ಕೇಳುತ್ತಾನೆ ಅದಕ್ಕೆ ಈ ವೈದ್ಯ ಹೇಳುತ್ತಾಳೆ ನನ್ನ ಹೆಸರು ತಲಿಸಾ ನಾನು ವಲಂಟೀರ್ಸಿಂದ ಬಂದಿದ್ದೇನೆ ಎಂದು ಹೇಳಿ ಈ ಓಡಾಟ ಬಡಾಟ ಏಕೆ ಇದರಿಂದ ಸಾವಿರಾರು ಜೀವಗಳು ಹೋಗುತ್ತಿವೆ ಇಷ್ಟೊಂದು ಜನ ಗಾಯವಾಗಿದ್ದಾರೆ ಎಂದು ಹೇಳಿದಾಗ ರಾಬ್ ಹೇಳುತ್ತಾನೆ ಲಯನ್ಸ್ಟರ್ಸ್ ರವರು ನಮ್ಮ ತಂದೆಯನ್ನು ಸಾಯಿಸಿದ್ದಾರೆ ಅದಕ್ಕೆ ಅವರ ಮೇಲೆ ಆಕ್ರಮಣ ಮಾಡುತ್ತಿದ್ದೇನೆ ಎಂದು ಹೇಳಿದಾಗ ತಲಿಸಾ ಹೇಳುತ್ತಾಳೆ ನಿಮ್ಮ ತಂದೆಯ ಸಾವಿಗೆ ಈ ಸೈನಿಕರು ಕಾರಣವಲ್ಲ ಅದರಲ್ಲಿ ಇವರದೇನು ತಪ್ಪಿದೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ ತಲಿಸಾ ಮಾತು ಕೇಳಿದ ರಾಬ್ಗೆ ತಲಿಸಾ ಮೇಲೆ ಪ್ರೀತಿ ಹುಟ್ಟುತ್ತದೆ ರಾಬ್ ಲ್ಯಾನಿಸ್ಟರ್ ಸೈನಿಕರ ಮೇಲೆ ಆಕ್ರಮಣ ಮಾಡಿದ್ದರಿಂದ ಈ ಸಿಟ್ಟನ್ನು ಜಾಫ್ರಿ ಸಾನ್ಸಾ ಮೇಲೆ ತೋರಿಸುತ್ತಿದ್ದಾನೆ ಸಾನ್ಸಾ ಜಾಫ್ರಿಗೆ ತುಂಬ ಮನವಿ ಮಾಡಿಕೊಳ್ಳುತ್ತಾಳೆ ಇದರಲ್ಲಿ ನನ್ನದೇನೂ ತಪ್ಪಿಲ್ಲ ನನಗೇನು ಮಾಡಬೇಡಿ ಎಂದು ತುಂಬ ಕೇಳಿಕೊಳ್ಳುತ್ತಾಳೆ ಆದರೆ ಜೋಫ್ರಿ ಮೆರಿನ್ ಟ್ರೆಂಟ್ಗೆ ಆರ್ಡರ್ ಮಾಡುತ್ತಾನೆ ಸಾನ್ಸಾಳನ್ನು ಹೊಡೆದು ಅವಳ ಬಟ್ಟೆಗಳನ್ನು ಬಿಚ್ಚಿ ಎಂದು ಮೆರಿನ್ ಟ್ರೆಂಟ್ ಸನ್ಸಾಳನ್ನು ತುಂಬ ಜೋರಾಗಿ ಹೊಡೆಯುತ್ತಾನೆ ಹಾಗೂ ಸಾನ್ಸಾಳ ಬಟ್ಟೆಗಳನ್ನು ಬಿಚ್ಚುತ್ತಿರುತ್ತಾನೆ ಹೌಂಡ್ಗೆ ಇದೆಲ್ಲವೂ ಇಷ್ಟವಾಗುತ್ತಿಲ್ಲ ಇದನ್ನೆಲ್ಲ ನೋಡುತ್ತಿದ್ದ ಹೌಂಡ್ ತನ್ನ ರಾಜನ ಮುಂದೆ ಏನು ಮಾಡಲು ಹಾಗಿಲ್ಲ ಇದೇ ಸರಿಯಾದ ಸಮಯಕ್ಕೆ ಟೀರಿಯಲ್ ಅನಿಸ್ಟರ್ ಬಂದು ಸನ್ಸಾಳನ್ನು ಹೊಡೆಯುವುದನ್ನು ನಿಲ್ಲಿಸುತ್ತಾನೆ ಸಾನ್ಸಾಳನ್ನು ಹೊಡೆಯುತ್ತಿದ್ದ ಮೆರಿನ್ ಟ್ರೆಂಟನ್ನು ಬೈಯುತ್ತಾನೆ ಟಿರಿಯನ್ ಜಾಫರಿಗೆ ಹೇಳುತ್ತಾನೆ ಸನ್ಸಾ ಮುಂದೆ ನಿನ್ನನ್ನು ಮದುವೆಯಾಗುವವಳು ಹಾಗೂ ಈ ಅರಮನೆಗೆ ಮುಂದಿನ ಮಹಾರಾಣಿ ಆಗುವವಳು ಅವಳ ಜೊತೆ ಈ ರೀತಿ ವರ್ತಿಸುತ್ತಿದೆಯಲ್ಲ ನಿನಗೆ ನಾಚಿಕೆ ಆಗುತ್ತಿಲ್ಲವೇ ಎಂದು ಬೈಯುತ್ತಿರುವಾಗ ಮೆರಿನ್ ಟ್ರ್ಯಾಂಟ್ ಮಧ್ಯ ಮಧ್ಯದಲ್ಲಿ ಬಾಯಿ ಹಾಕುತ್ತಿರುತ್ತಾನೆ ಅದಕ್ಕೆ ಟಿರಿಯನ್ ಬ್ರಾನ್ಗೆ ಹೇಳುತ್ತಾನೆ ಬ್ರಾನ್ ಇನ್ನು ಒಂದು ಪದ ಮೆರಿನ್ ಟ್ರೆಂಟ್ ಬಾಯಿಂದ ಬಂದರೆ ಮೆರಿನ್ ಟ್ರೆಂಟನ್ನು ಅನ್ನು ಇಲ್ಲೇ ಸಾಯಿಸಿಬಿಡು ಎಂದು ಹೇಳಿದಾಗ ಮೆರಿನ್ ಟ್ರ್ಯಾಂಟ್ ಸುಮ್ಮನಾಗಿ ಬಿಡುತ್ತಾನೆ ಹೌಂಡ್ ಮುಂದೆ ಓಡಿ ಬಂದು ತನ್ನಲ್ಲಿರುವ ಒಂದು ಬಟ್ಟೆಯ ಪದರವನ್ನು ಸಾನ್ಸಾ ಮೇಲೆ ಹಾಕುತ್ತಾನೆ ಟೀರಿಯನ್ ಸಾನ್ಸಾ ಬಳಿ ಬಂದು ಜಾಫ್ರಿಯ ಪರವಾಗಿ ಕ್ಷಮೆ ಕೇಳಿ ಸಾನ್ಸಳನ್ನು ತುಂಬಾ ಗೌರವದಿಂದ ಎದ್ದೇಳಿ ಎಂದು ಹೇಳಿ ಥ್ರೋಣ ಕರೆದುಕೊಂಡು ಹೋಗುತ್ತಾನೆ ಸ್ವಲ್ಪ ಮುಂದೆ ಹೋಗಿ ಟೀರಿಯನ್ ಸಾನ್ಸಾಗೆ ಕೇಳುತ್ತಾನೆ ನಿಮಗೆ ಜೋಫ್ರಿ ಕಂಡ್ರೆ ಇಷ್ಟವಿಲ್ಲದಿದ್ದರೆ ಹೇಳಿ ಈ ಕೂಡಲೇ ನಿಮ್ಮಿಬ್ಬರ ಸಂಬಂಧವನ್ನು ನಿಲ್ಲಿಸುತ್ತೇನೆ ಎಂದು ಹೇಳುತ್ತಾನೆ ಆದರೆ ಸಾನ್ಸಾ ಜೋಫ್ರಿ ಬಿಟ್ಟು ನನಗೆ ಇರಲು ಸಾಧ್ಯವಿಲ್ಲ ಜಾಫ್ರಿ ಕಂಡು ನನಗೆ ಇಷ್ಟ ನಾನು ಅವರನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿ ಹೋಗುತ್ತಾಳೆ ಟೀರಿಯನ್ ಹಾಗೂ ಬ್ರ್ಯಾನ್ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ಅರಮನೆಯಲ್ಲಿ ಜಾಫ್ರಿಗೆ ಮಾಡಲು ಬೇರೆ ಕೆಲಸವಿಲ್ಲದೆ ಇಲ್ಲಿರುವ ಜನರನ್ನು ಕಿರುಕುಳ ಕೊಡುತ್ತಿದ್ದಾನೆ ಅದಕ್ಕಾಗಿ ಟೀರಿಯನ್ ಜಾಫ್ರಿಯನ್ನು ಒಂದು ಕಡೆ ತಣ್ಣಗೆ ಕೂರಲು ಒಂದು ಉಪಾಯ ಮಾಡುತ್ತಾನೆ ಇಬ್ಬರು ವೇಶ್ಯ ಬ್ಯಾಟಿಕೆಯರನ್ನು ಜಾಫ್ರಿ ರೂಮ್ಗೆ ಕಳುಹಿಸುತ್ತಾನೆ ಮೋಹ ಮೋಜಿನಲ್ಲಿ ತೊಡಗಿರಲಿ ಎಂದು ಆದರೆ ಜಾಫ್ರಿ ಈ ಇಬ್ಬರನ್ನು ಟೀರಿಯನ್ ಕಳಿಸಿದ್ದಾನೆಂದು ಎಂದು ಗೊತ್ತಾಗಿ ಇಲ್ಲಿಯೂ ಸಹ ಈ ಇಬ್ಬರನ್ನು ತುಂಬಾ ಚಿತ್ರಹಿಂಸಿಕೊಡುತ್ತಾನೆ ನೆಕ್ಸ್ನಲ್ಲಿ ಪೀಟರ್ ಬೆಲೀಶ್ ನೆಸ್ಟಾರ್ಕರ ಮೃತದೇಹವನ್ನು ಕ್ಯಾಟ್ಲಿನ್ಗೆ ಕೊಡಲು ಸ್ಟೋನ್ ಸೆಂಡ್ ಸ್ಥಳಕ್ಕೆ ಬರುತ್ತಾನೆ ಇಲ್ಲಿ ಪೀಟರ್ ಬೆಲೀಶ್ ಮೊದಲು ರೆನ್ಲಿಯನ್ನು ಭೇಟಿಯಾಗಲು ಬರುತ್ತಾನೆ ರನ್ಲಿ ಪೀಟರ್ ಬಿಲಿಶ್ಗೆ ಹೇಳುತ್ತಾನೆ ನೀನೊಬ್ಬ ಮೋಸಗಾರ ನಿನ್ನನ್ನು ನಂಬುವವರು ಮುಠಾಳರು ಎಂದು ಹೇಳುತ್ತಾನೆ ಪೀಟರ್ ಬಿಲಿಶ್ ಹೇಳುತ್ತಾನೆ ನೀವು ಕಿಂಗ್ಸ್ ಲ್ಯಾಂಡಿಂಗ್ ಮೇಲೆ ಆಕ್ರಮಣ ಮಾಡಲಿದ್ದೀರಾ ಎಂದು ನನಗೆ ಗೊತ್ತು ನಿಮಗೆ ನಾನು ಸಹಾಯ ಮಾಡಬಹುದು ನೀವು ಆಕ್ರಮಣ ಮಾಡುವ ಸಮಯದಲ್ಲಿ ಕಿಂಗ್ಸ್ ಲ್ಯಾಂಡಿಂಗ್ನ ಹೆಬ್ಬಾಗಿಲನ್ನು ತೆರೆಯಲು ಸಹಾಯ ಮಾಡಬಲ್ಲೆ ಎಂದು ಹೇಳುತ್ತಾನೆ ನೆಕ್ಸ್ಟ್ ಪೀಟರ್ ಬೆಲಿಶ್ ಮಾರ್ಜರಿಗೂ ಭೇಟಿಯಾಗುತ್ತಾನೆ ಪೀಟರ್ ಮಾರ್ಜರಿಗೆ ರೆನ್ಲಿ ಹಾಗೂ ಲೋರಸ್ನ ಸಂಬಂಧದ ಬಗ್ಗೆ ಮಾತಾಡುತ್ತಾನೆ ಈ ಸಂಬಂಧದ ಬಗ್ಗೆ ಆಲ್ರೆಡಿ ಮಾರ್ಜರಿಗೆ ಗೊತ್ತಿರುತ್ತದೆ ಮಾರ್ಜರಿಗೆ ಪೀಟರ್ ಬೆಲಿಶ್ ಎಂಥವನು ಎಂದು ಗೊತ್ತಿರುತ್ತದೆ ಮಾರ್ಜರಿ ಪೀಟ್ರಿಗೆ ಹೇಳುತ್ತಾಳೆ ರನ್ಲಿ ಅಂತ ಒಳ್ಳೆ ಕಿಂಗ್ ಬೇರೆ ಯಾರೂ ಇಲ್ಲ ಎಂದು ಹೇಳಿ ಹೋಗುತ್ತಾಳೆ ನೆಕ್ಸ್ಟ್ ಲಿಟಲ್ ಫಿಂಗರ್ ಕ್ಯಾಟ್ಲಿನ್ ಅನ್ನು ಭೇಟಿಯಾಗಲು ಬರುತ್ತಾನೆ ಕ್ಯಾಟ್ಲಿನ್ ಲಿಟಲ್ ಫಿಂಗರ್ಗೆ ಹೇಳುತ್ತಾಳೆ ನೀನೊಬ್ಬ ಮೋಸಗಾರ ನನ್ನ ಪತಿ ನಿನ್ನನ್ನು ತುಂಬ ನಂಬಿದ್ದರು ನೀನು ಅವರಿಗೂ ಕೂಡ ಮೋಸ ಮಾಡದೆ ಎಂದು ಹೇಳುತ್ತಾಳೆ ಲಿಟಲ್ ಫಿಂಗರ್ ಹೇಳುತ್ತಾನೆ ನೀವು ನನ್ನನ್ನು ತಪ್ಪು ತೆಗೆದುಕೊಂಡಿದ್ದೀರಾ ನಿಮ್ಮ ಪತಿಯನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನ ಪಟ್ಟೆ ಆದರೂ ಅವರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಸೇಫಾಗಿ ಆರಾಮಾಗಿದ್ದಾರೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಮರಳಿ ಪಡೆಯಬೇಕೆಂದರೆ ಜಿಮಿಯನ್ನು ರಿಲೀಸ್ ಮಾಡಿ ಎಂದು ಹೇಳುತ್ತಾನೆ ಲಿಟಲ್ ಫಿಂಗರ್ ಆರ್ಯ ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಇದ್ದಾಳೆ ಎಂದು ಸುಳ್ಳು ಹೇಳುತ್ತಾನೆ ಕ್ಯಾಟ್ಲಿನ್ ಹೇಳುತ್ತಾಳೆ ಜಿಮಿಯನ್ನು ರಿಲೀಸ್ ಮಾಡಲು ರಾಬ್ ಒಪ್ಪುವುದಿಲ್ಲ ಎಂದು ಹೇಳುತ್ತಾಳೆ ಲಿಟಿಲ್ ಫಿಂಗರ್ ಕ್ಯಾಟ್ಲಿಂಗ್ ಹೇಳುತ್ತಾನೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಅವರು ಇನ್ನಿಲ್ಲ ನಾನು ನಿನಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಕ್ಯಾಟ್ಲಿನ್ ತುಂಬ ಕೋಪದಿಂದ ಚಾಕು ತೆಗೆದುಕೊಂಡು ಲಿಟಲ್ ಫಿಂಗರಿಗೆ ಹೆದರಿಸುತ್ತಾಳೆ ನನ್ನಿಂದ ದೂರ ಇರುವೆಂದು ಲಿಟಲ್ ಫಿಂಗರಿಗೆ ಅರ್ಥವಾಗುತ್ತೆ ಕ್ಯಾಟ್ಲಿನ್ಗೆ ಏನೇ ಹೇಳಿದರೂ ಕ್ಯಾಟ್ಲಿನ್ ಅವನನ್ನು ಇಷ್ಟಪಡುವುದಿಲ್ಲ ಎಂದು ಗೊತ್ತಾಗಿ ತಾನು ಬಂದಿರುವ ಕಾರ್ಯ ಮುಂದುವರಿಸುತ್ತಾನೆ ಟಿರಿಯನ್ ಕಳುಹಿಸಿರುವ ನೆಷ್ಟಾರ್ಕರ ಮೃತದೇಹವನ್ನು ಕ್ಯಾಟ್ಲಿನ್ಗೆ ಒಪ್ಪಿಸಿ ಇಲ್ಲಿಂದ ಹೋಗುತ್ತಾನೆ ನೆಕ್ಸ್ಟ್ ಇನ್ ಐಸೋಸಲ್ಲಿ ಡಿನೇರಿಯಸ್ ಮೂರು ಜನ ಕುದುರೆ ಸವಾರರನ್ನು ಒಂದೊಂದು ದಿಕ್ಕಿಗೆ ಕಳುಹಿಸಿದಳು ಅದರಲ್ಲಿ ಹಿಂದಿನ ಎಪಿಸೋಡಲ್ಲಿ ರಖರನ ತಲೆ ಮಾತ್ರ ಡಿನೇರಿಯಸ್ ಬಳಿ ಬಂದಿತ್ತು ಈ ಎಪಿಸೋಡಲ್ಲಿ ಮತ್ತೊಬ್ಬ ಕುದುರೆ ಸವಾರ ಸಿಹಿ ಸುದ್ದಿಯೊಂದಿಗೆ ಬಂದಿದ್ದಾನೆ ಇವನಿಗೆ ಒಂದು ಸ್ಥಳ ಸಿಕ್ಕಿದೆ ಆ ಸ್ಥಳದ ಹೆಸರು ಕಾರ್ತ್ ಕಾರ್ತ್ ಸ್ಥಳದ ಬಗ್ಗೆ ಹೇಳುತ್ತಾನೆ ಅದಕ್ಕೆ ಡಿನೇರಿಯಸ್ ಹಾಗೂ ಎಲ್ಲ ಕಲಸರರು ಕಾರ್ತ್ಗೆ ಹೋಗಲು ಸಿದ್ಧರಾಗುತ್ತಾರೆ ನೆಕ್ಸ್ಟ್ ಸೀನಲ್ಲಿ ಲ್ಯಾನಿಸ್ಟರ್ ಸೈನಿಕರು ಆರ್ಯ ಗೆನ್ರಿ ಹಾಗೂ ಹಾಟ್ಪಾಯನ್ನು ಬಂಧಿಸಿ ಹರಿನಾಲ್ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಾರೆ ಇವರಿಗೆ ಈ ಹರಿನಾಲ್ ಸ್ಥಳವು ತುಂಬಾ ಭಯಂಕರವಾಗಿ ಕಾಣಿಸುತ್ತದೆ ಮುನ್ನೂರು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಒಂದು ಸುಂದರವಾದ ಕೋಟೆ ಇತ್ತು ಆ ಸಮಯದಲ್ಲಿದ್ದ ಕಿಂಗ್ ರವರು ತಮ್ಮ ಡ್ರ್ಯಾಗನ್ಸ್ಗಳ ಮೂಲಕ ಈ ಹರಿನಾಲ್ ಕೋಟೆಯನ್ನು ನಾಶ ಮಾಡಿದರು ಇದನ್ನೇ ಆರ್ಯ ಹಾಟ್ಪಾಯ್ಗೆ ವಿವರಿಸುತ್ತಿದ್ದಾಳೆ ಲ್ಯಾನ್ಸ್ಟರ್ ಸೈನಿಕರು ತಮ್ಮಲ್ಲಿರುವ ಬಂಧಿತರಲ್ಲಿ ದಿನಕ್ಕೊಬ್ಬರನ್ನು ಆಚೆ ಕರೆಸಿ ತುಂಬ ಚಿತ್ರಹಿಂಸೆಯಿಂದ ಸಾಯಿಸುತ್ತಿದ್ದಾರೆ ಇಲ್ಲಿರುವ ಈ ಲ್ಯಾನ್ಸ್ಟರ್ ಸೈನಿಕರ ನಾಯಕರಾಗಿರುತ್ತಾನೆ ಗ್ರೆಗರ್ ಕ್ಲಿಗನ್ ದ ಮೌಂಟೇನ್ ಮೌಂಟೈನ್ ಈ ಜನರನ್ನು ಈ ರೀತಿ ಟಾರ್ಚರ್ ಕೊಡಲು ಕಾರಣವೇನೆಂದರೆ ಮೌಂಟೈನ್ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಎಂಬ ಜನಾಂಗದ ಒಂದು ಚಿಕ್ಕ ಗುಂಪನ್ನು ಹುಡುಕುತ್ತಿದ್ದಾನೆ ಇಲ್ಲಿರುವ ಬಂಧಿತರಲ್ಲಿ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಬಗ್ಗೆ ತಿಳಿಯಲು ಇವರನ್ನು ಟಾರ್ಚರ್ ಕೊಟ್ಟು ಸಾಯಿಸುತ್ತಿದ್ದಾನೆ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ ಸೀಸನ್ ಒನ್ನಲ್ಲಿ ನೆಸ್ಟಾರ್ಕ್ರವರು ಹ್ಯಾಂಡ ಬಕಿಂಗ್ ಕಾರ್ಯನಿರ್ವಹಿಸುತ್ತಿರುವಾಗ ರಿವರಿನಿಂದ ಬಂದ ಒಬ್ಬ ವ್ಯಕ್ತಿ ಯಾವುದೋ ಒಂದು ಗುಂಡ ಗುಂಪೊಂದು ನಮ್ಮ ಮೇಲೆ ಹಲ್ಲೆ ಮಾಡುತ್ತಿದೆ ಹಾಗೂ ಆ ಗುಂಪಿನ ನಾಯಕ ಬಂಡೆ ಆಕಾರದ ದೇಹ ಹೊಂದಿದ್ದಾನೆ ಇವರಿಂದ ನಮ್ಮನ್ನು ರಕ್ಷಿಸಿ ಎಂದು ನೆಸ್ಟಾರ್ಕ್ರ ಬಳಿ ಹೇಳಿಕೊಂಡಿದ್ದನು ಆಗ ನೆಸ್ಟಾರ್ಕ್ ಮೌಂಟೇನನ್ನು ಸಾವಿನ ಶಿಕ್ಷೆ ಕೊಡಬೇಕೆಂದು ಆದೇಶಿಸಿ ಬೆರಿಕ್ ಡೋಂಡಾರಿಯನ್ ಜೊತೆ ಕೆಲವು ಸೈನಿಕರನ್ನು ಕಳುಹಿಸಿ ಆ ಮೌಂಟೇನನ್ನು ಹಿಡಿದು ತರಲು ಕಳುಹಿಸಿರುತ್ತಾನೆ ನಂತರ ನೆಸ್ಟಾರ್ಕರ್ ಅವರು ಸಾವನ್ನಪ್ಪಿದರು ಆಗಿಂದಲೂ ಬೆರಿಕ್ ಡೊಂಡಾರಿಯನ್ ಲೈನ್ಸ್ಟರ್ ವಿರುದ್ಧ ಹೋರಾಡುತ್ತಿದ್ದಾನೆ ಹಾಗೂ ತನ್ನದೇ ಒಂದು ಗುಂಪೊಂದು ರಚಿಸಿ ಆ ಗುಂಪಿಗೆ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಎಂದು ಹೆಸರಿಟ್ಟು ಮೌಂಟೇನ್ ಹಾಗೂ ಲ್ಯಾನಿಸ್ಟರ್ ಸೈನಿಕರ ವಿರುದ್ಧ ಹೋರಾಡುತ್ತಾ ಇದೇ ಕಾಡಿನಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾರೆ ಮೌಂಟೇನ್ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಈ ಕಾಡಿನಲ್ಲಿ ಎಲ್ಲಿದ್ದಾರೆ ಎಂದು ಇಲ್ಲಿರುವ ಬಂಧಿತರನ್ನು ಟಾರ್ಚರ್ ಕೊಟ್ಟು ಬಾಯಿ ಬಿಡಿಸುತ್ತಿದ್ದಾನೆ ಆದರೆ ಪಾಪ ಇವರಿಗೆ ಯಾರಿಗೂ ಬ್ರದರ್ಹುಡ್ ವಿತೌಟ್ ಬ್ಯಾನರ್ಸ್ ಬಗ್ಗೆ ಗೊತ್ತಿರುವುದಿಲ್ಲ ಇಲ್ಲಿನ ಅಕ್ಕಪಕ್ಕದ ಊರಿನ ಜನರು ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ಗೆ ತುಂಬಾ ಸಪೋರ್ಟ್ ಮಾಡುತ್ತಾರೆ ಏಕೆಂದರೆ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಅಕ್ಕಪಕ್ಕದ ಊರಿಗೆ ಬಂದಂತಹ ದರಟೆಕೋರರು ಹಾಗೂ ಲೂಟಿಕೋರರನ್ನು ಕೋರರನ್ನು ಹೊಡೆದು ಊರಿನ ಜನರಿಗೆ ರಕ್ಷಣೆ ಮಾಡುತ್ತಿದ್ದಾರೆ ಅದಕ್ಕೆ ಊರಿನ ಜನರು ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಬಗ್ಗೆ ಮೌಂಟೇನ್ಗೆ ಏನು ಹೇಳುತ್ತಿಲ್ಲ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಮೌಂಟೇನ್ ಈ ರೀತಿ ಟಾರ್ಚರ್ ಕೊಟ್ಟು ಬಾಯಿ ಬಿಡಿಸುತ್ತಿದ್ದಾನೆ ಇದೇ ರಾತ್ರಿ ಆರ್ಯ ಮಲಗುವ ಮುನ್ನ ತನ್ನ ಎಲ್ಲ ವೈರಿಗಳ ಹೆಸರುಗಳನ್ನು ಹೇಳುತ್ತಿದ್ದಾಳೆ ಹಾಗೂ ಈ ಲಿಸ್ಟಲ್ಲಿ ಮತ್ತಿಬ್ಬರ ಹೆಸರನ್ನು ಸೇರಿಸುತ್ತಾಳೆ ವಾಲಿವರ್ ಹಾಗೂ ಮೌಂಟೇನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂಧಿತರಲ್ಲಿ ಗೆಂಡ್ರಿಗೆ ಟಾರ್ಚರ್ ಕೊಡಲು ಆಯ್ಕೆ ಮಾಡಿಕೊಳ್ಳುತ್ತಾರೆ ಲೈನ್ಸ್ಟರ್ ಸೈನಿಕರು ಗೆಂಡ್ರಿ ಕೇಳುತ್ತಾರೆ ಬ್ರದರ್ಹುಡ್ ವಿಥೌಟ್ ಬ್ಯಾನರ್ಸ್ ಎಲ್ಲಿ ಎಂದು ಕೇಳುತ್ತಾರೆ ಅದಕ್ಕೆ ಗೆಂಡ್ರಿ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ ಇವರೇನು ಇನ್ನೇನು ಟಾರ್ಚರ್ ಕೊಡಬೇಕನ್ನೋಷ್ಟರಲ್ಲಿ ಇಲ್ಲಿಗೆ ಟೈವಿನ್ ಲೈನ್ಸ್ಟರ್ ಬರುತ್ತಾರೆ ಇನ್ಮುಂದೆ ಟವಿನ್ ಲ್ಯಾನ್ಸ್ಟರ್ ರಾಬ್ನ ವಿರುದ್ಧ ಹೋರಾಡಲು ಯೋಜನೆ ಮಾಡಲು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಟೈವಿನ್ ಇಷ್ಟೊಂದು ಜನ ಬಂಧಿತರನ್ನು ನೋಡಿ ತಮ್ಮ ಸೈನಿಕರಿಗೆ ಬೈರುತ್ತಾರೆ ಈ ಬಂಧಿತರನ್ನು ಸಾಯಿಸುವ ಬದಲು ಇವರ ಕೈಯಿಂದ ಕೆಲಸ ಮಾಡಿಸಿಕೊಳ್ಳಿ ಎಂದು ಹೇಳುತ್ತಾರೆ ಟೈವಿನ್ ಗೆಂಟ್ರಿ ಬಳಿ ಬಂದು ಗೆಂಟ್ರಿಗೆ ಕೇಳುತ್ತಾರೆ ನಿನ್ನ ಕೈಯಿಂದ ಏನು ಕೆಲಸ ಆಗುತ್ತೆ ನಾನು ಖಡ್ಗಾ ತಲವಾರ್ ಇನ್ನಿತರ ಉಪಕರಣಗಳನ್ನು ತಯಾರಿಸುತ್ತೇನೆ ಎಂದು ಹೇಳಿದಾಗ ಟವಿನ್ ಇವನಿಗೆ ಒಂದು ಕೆಲಸ ಕೊಡುತ್ತಾರೆ ಟವಿನ್ ಆರ್ಯಗೆ ನೋಡಿ ತಮ್ಮ ಸೈನಿಕರಿಗೆ ಹೇಳುತ್ತಾರೆ ಇಲ್ಲಿರುವುದು ಹುಡುಗ ಅಲ್ಲ ಹುಡುಗಿ ಎಂದು ಹೇಳಿ ಆರ್ಯಾಗೆ ಕೇಳುತ್ತಾರೆ ನೀನೇಕೆ ಹುಡುಗನ ಬಟ್ಟೆ ಧರಿಸಿದ್ದೀಯಾ ಎಂದು ಕೇಳಿದಾಗ ಆರ್ಯ ಈ ತರಹದ ಬಟ್ಟೆಯನ್ನು ಧರಿಸಿ ಪ್ರಯಾಣ ಮಾಡುವುದು ಸೇಫ್ ಎಂದು ಅನಿಸಿತು ಅದಕ್ಕೆ ಈ ಬಟ್ಟೆಯನ್ನು ಧರಿಸಿದ್ದೇನೆ ಎಂದು ಉತ್ತರಿಸುತ್ತಾಳೆ ಟವಿನ್ಗೆ ಆರ್ಯಳ ಉತ್ತರ ತುಂಬ ಇಷ್ಟವಾಗುತ್ತದೆ ಅದಕ್ಕೆ ಟೈವಿನ್ ಆರ್ಯಾಗಿ ಒಂದು ಕೆಲಸ ಕೊಡುತ್ತಾರೆ ಟೈವಿನ್ಗೆ ನೀರು ಚಹಾ ತರಲು ಇನ್ನಿತರ ಕೆಲಸ ಕೊಡುತ್ತಾರೆ ನೆಕ್ಸಿನ್ ಎಸಾಸಲ್ಲಿ ಡೆನೇರಿಯಸ್ ತನ್ನ ಜನರೊಂದಿಗೆ ಕಾರ್ತ್ ಎಂಬ ಸ್ಥಳದ ಬಾಗಿಲಿಗೆ ಬಂದಿದ್ದಾಳೆ ಈ ಕಾರ್ತ್ ಎನ್ನುವ ಸ್ಥಳಕ್ಕೆ ಒಬ್ಬನೇ ರಾಜ ಇರುವುದಿಲ್ಲ ಇಲ್ಲಿ ಹದಿಮೂರು ಜನ ಮೆಂಬರ್ ಇರುತ್ತಾರೆ ಈ ಹದಿಮೂರು ಜನ ಮೆಂಬರ್ಸ್ ಈ ಕಾರ್ತನ್ನು ಅನ್ನು ನಡೆಸುತ್ತಾರೆ ಈ ಹದಿಮೂರು ಜನ ಮೆಂಬರ್ಸ್ ಅಲ್ಲಿ ಸ್ಪೈಸ್ ಕಿಂಗ್ ಎಂಬಾತ ಡಿನೇರಿಯಸ್ ಡ್ರ್ಯಾಗನ್ಸ್ ಅನ್ನು ತೋರಿಸಲು ಹೇಳುತ್ತಾನೆ ಆಗ ಮಾತ್ರ ಇವರೆಲ್ಲರನ್ನು ಕಾರ್ತ್ ಒಳಗೆ ಪ್ರವೇಶ ಎಂದು ಹೇಳುತ್ತಾನೆ ಡಿನೇರಿಯಸ್ ಹೇಳುತ್ತಾಳೆ ನಮ್ಮ ಜನರು ತುಂಬಾ ಹಸ್ದಿದ್ದಾರೆ ಅವರಿಗೆ ಮೊದಲು ಕುಡಿಯಲು ನೀರು ಆಹಾರ ಕುಡಿ ಎಂದು ಕೇಳಿಕೊಳ್ಳುತ್ತಾಳೆ ಅಲ್ಲಿವರೆಗೂ ನಾನು ಡ್ರ್ಯಾಗನ್ಸ್ ಗಳನ್ನು ತೋರಿಸುವುದಿಲ್ಲ ಎಂದು ಹೇಳಿದಾಗ ಕಾರ್ತ್ ನ ಹದಿಮೂರು ಜನ ಸದಸ್ಯರು ಹೇಳುತ್ತಾರೆ ಹಾಗಿದ್ರೆ ನಿನಗೆ ಪ್ರವೇಶವಿಲ್ಲ ಎಂದು ಹೇಳುತ್ತಾರೆ ಇದರಿಂದ ಕೋಪಿತಗೊಂಡ ಡಿನೇರಿಯಸ್ ಈ ಹದಿಮೂರು ಸದಸ್ಯರಿಗೆ ಧಮಕೆ ಆಗುತ್ತಾಳೆ ನಾನು ಇಲ್ಲೇ ಸಾಯುವಳಲ್ಲ ನನ್ನ ಡ್ರ್ಯಾಗನ್ ಗಳನ್ನು ಚೆನ್ನಾಗಿ ಬೆಳೆಸಿ ಮತ್ತೆ ಕಾರ್ತಿಗೆ ಬಂದು ನಿಮ್ಮ ಈ ಊರನ್ನು ಸುಟ್ಟು ಭಸ್ಮ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಈ ಹದಿಮೂರು ಜನ ಸದಸ್ಯರಲ್ಲಿ ಜಾರೋಝೋನ್ ಎಂಬ ಸದಸ್ಯ ಮುಂದೆ ಬಂದು ಡಿನೇರಿಯಸ್ ಹಾಗೂ ಅವಳ ಜನರಿಂದ ಕಾರ್ತ್ ಗೆ ಏನಾದರೂ ಹಾನಿ ಉಂಟಾದರೆ ಅದಕ್ಕೆ ನಾನು ಹೊಣೆ ಎಂದು ಜವಾಬ್ದಾರಿ ತೋರುತ್ತಾನೆ ಆಗ ಮಿಕ್ಕಿದ ಹನ್ನೆರಡು ಜನ ಸದಸ್ಯರು ಒಪ್ಪಿಕೊಂಡು ಡಿನೇರಿಯಸ್ ಹಾಗೂ ಅವಳ ಜನರನ್ನು ಕಾರ್ ಕರೆದುಕೊಳ್ಳುತ್ತಾರೆ ನೆಕ್ಸ್ಟ್ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಸರಿಸಿ ಲೆನ್ಸೆಲ್ ಲ್ಯಾನ್ಸ್ಟರ್ ಕೈಯಲ್ಲಿ ಒಂದು ನೋಟಿಸ್ ಕೊಡುತ್ತಾಳೆ ಟೀರಿಯನ್ಗೆ ಕೊಡಲು ಈ ನೋಟಿಸ್ ಅಲ್ಲಿ ಮಿಸ್ಟರ್ ಪೈಸಲ್ ರವರನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕೆಂದು ಆಜ್ಞೆ ಮಾಡಿರುತ್ತಾಳೆ ಇಲ್ಲಿ ಲೆನ್ಸೆಲ್ ಲ್ಯಾನ್ಸ್ಟರ್ ತುಂಬಾ ಅಹಂಕಾರಿಯಿಂದ ಮಾತಾಡುತ್ತಿರುತ್ತಾನೆ ಲೆನ್ಸಲ್ ಸ್ಕ್ವೇರ್ನಾಗಿದ್ದವನು ಈಗ ನೈಟ್ ಆಗಿದ್ದಾನೆ ಇವನು ನೈಟ್ ಆಗಿದ್ದರಿಂದ ಟೀರಿಯನನ್ನು ಏಕವಚನದಿಂದ ಮಾತಾಡುತ್ತಿರುತ್ತಾನೆ ಟೀರಿಯನ್ಗೆ ಸರ್ಸಿ ಹಾಗೂ ಲ್ಯಾನ್ಸೆಲ್ ಅನೈತಿಕ ಸಂಬಂಧದ ಬಗ್ಗೆ ಗೊತ್ತಿರುತ್ತದೆ ಅದನ್ನೇ ಮುಂದಿಟ್ಟುಕೊಂಡು ಲೆನ್ಸಲ್ ಅನ್ನು ಕಿಂಗ್ ಜೋಫ್ರಿಗೆ ನಿನ್ನ ವಿಷಯ ಹೇಳುತ್ತೇನೆ ಎಂದು ಹೆದರಿಸುತ್ತಾನೆ ಲ್ಯಾನ್ಸೆಲ್ ಭಯಭೀತಗೊಂಡು ಟೀರಿಯನ್ ಕಾಲ್ಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಎಲ್ಲ ಸರ್ಸಿ ಹೇಳಿದ ಹಾಗೆ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾನೆ ಆಗ ಟೀರಿಯನ್ ಲೆನ್ಸಲ್ಗೆ ಒಂದು ಕೆಲಸ ಕೊಡುತ್ತಾನೆ ಸರ್ಸಿ ನಿನ್ನನ್ನು ತುಂಬಾ ನಂಬುತ್ತಾಳೆ ಅದಕ್ಕೆ ನೀನು ಸರ್ಸಿ ಎಲ್ಲೋ ಹೋಗುತ್ತಾಳೆ ಏನು ಮಾಡುತ್ತಾಳೆ ಅವಳ ಪ್ಲಾನ್ಗಳೇನು ಇಂಚು ಮಾಹಿತಿ ಕೊಡ್ತಿರಬೇಕು ಈ ಕೆಲಸ ಮಾಡಿದರೆ ಮಾತ್ರ ನಾನು ನಿನ್ನನ್ನು ಬಿಡುತ್ತೇನೆ ಇಲ್ಲವೆಂದರೆ ಜಾಫ್ರಿಗೆ ನಿನ್ನ ವಿಷಯ ಹೇಳುತ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡುತ್ತಾನೆ ಲ್ಯಾನ್ಸಲ್ ಆಯ್ತಣ ನೀ ಹೇಳಿದ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಟಪ್ಗೆ ಹೋಗುತ್ತಾನೆ ಟಿರಿಯನ್ ಮೆಸ್ಟಲ್ ಪೈಸಲ್ ರವರನ್ನು ಬಿಡುಗಡೆ ಮಾಡುತ್ತಾರೆ ಆದರೆ ಇನ್ನು ಮುಂದೆ ಅವರು ಯಾವುದೇ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಭಾಗಿಯಾಗುವಂತಿಲ್ಲ ಎಂದು ಹೇಳಿ ಲ್ಯಾನ್ಸಿಲ್ನನ್ನು ಕಳುಹಿಸುತ್ತಾನೆ ನೆಕ್ಸಿನಲ್ಲಿ ಸ್ಟ್ಯಾನಿಸ್ ಹಾಗೂ ರೆನ್ಲಿ ಡ್ಯಾನಿಸ್ಟರ್ಸ್ ಮೇಲೆ ಯುದ್ಧ ಮಾಡುವುದರ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಇಲ್ಲಿ ಸ್ಟಾನಿಸ್ ಹೇಳುತ್ತಿದ್ದಾನೆ ಯುದ್ಧದ ನಂತರ ಇಡೀ ವೆಸ್ಟೋರಸ್ಗೆ ಮುಂದಿನ ಕಿಂಗ್ ನಾನಾಗುತ್ತೇನೆ ರಾಬರ್ಟ್ ಸತ್ತ ಮೇಲೆ ಆ ಅರೆನ್ ಥ್ರೋನ್ ನನಗೆ ಸೇರಬೇಕಾಗಿದೆ ನೀನು ನನ್ನನ್ನು ಕಿಂಗ್ ಎಂದು ಸ್ವೀಕರಿಸು ಕೌನ್ಸಿಲ್ ಮೀಟಿಂಗ್ನ ನಿನ್ನ ಹಳೆ ಸ್ಥಾನವನ್ನು ಕೊಡುತ್ತೇನೆ ರನ್ಲಿ ನಗುತ್ತಾ ಹೇಳುತ್ತಾನೆ ಇಲ್ಲಿ ಯಾರು ನಿಮ್ಮನ್ನು ಕಿಂಗ್ ಎಂದು ಸ್ವೀಕರಿಸಲು ಇಷ್ಟಪಡುವುದಿಲ್ಲ ನನ್ನ ಬಳಿ ಒಂದು ಲಕ್ಷ ಸೈನಿಕರಿದ್ದಾರೆ ನಾನು ಅವುಗಳಿಂದ ಲೈನ್ಸ್ಟರ್ಸ್ ಮೇಲೆ ಆಕ್ರಮಣ ಮಾಡಬಹುದು ನನ್ನನ್ನೇ ಕಿಂಗ್ ಎಂದು ಸ್ವೀಕರಿಸಿ ಎಂದು ರೆನ್ಲಿ ಹೇಳುತ್ತಾನೆ ಕ್ಯಾಟ್ಲಿನ್ ಇವರಿಬ್ಬರು ಮಾತನಾಡುತ್ತಿರುವುದನ್ನು ಕೇಳಿ ಕ್ಯಾಟ್ಲಿನ್ ಹೇಳುತ್ತಾಳೆ ನೀವು ಪರಸ್ಪರ ಕಿತ್ತಾಳಬೇಡಿ ನಮ್ಮೆಲ್ಲರ ವೈರಿ ಲೈನ್ಸ್ಟರ್ಸ್ ಎಂದು ಮರೆಯಬೇಡಿ ಮೊದಲು ಅವರನ್ನು ಸೋಲಿಸೋಣ ಎಂದು ಹೇಳುತ್ತಾಳೆ ಆದರೆ ಈ ಇಬ್ಬರ ಸಹೋದರರಲ್ಲಿ ಪೈಪೋಟಿ ಶುರುವಾಗಿ ಒಬ್ಬರಿಗೊಬ್ಬರ ವರಿಗಳಾಗುತ್ತಾರೆ ನೆಕ್ಸಿನಲ್ಲಿ ಸ್ಟಾನಿಸ್ ಸರ್ಡವೋಸ್ಗೆ ಒಂದು ಕೆಲಸ ಕೊಡುತ್ತಾರೆ ಸರ್ಡವೋಸ್ ಮಧ್ಯರಾತ್ರಿ ಮಲೆಸಂಡ್ರೆಯನ್ನು ಕರೆದುಕೊಂಡು ರನ್ಲಿ ಇರುವ ಸ್ಥಳಕ್ಕೆ ಹೋಗಬೇಕು ಎಂದು ಹೇಳುತ್ತಾನೆ ಸ್ಟಿಸ್ನ ಆಜ್ಞೆಯಂತೆ ಸರ್ಡವೋಸ್ ಮಲೆಸಂಡ್ರೆಯನ್ನು ಒಂದು ಚಿಕ್ಕ ಹಡಗಿನಲ್ಲಿ ಕರೆದುಕೊಂಡು ರನ್ಲಿ ಇರುವ ಸ್ಥಳಕ್ಕೆ ಬರುತ್ತಾರೆ ಇವರಿಬ್ಬರು ರನ್ಲಿ ಇರುವ ಸ್ಥಳಕ್ಕೆ ಬಂದು ಇಲ್ಲೇ ಒಂದು ಗುಹೆ ಒಳಗೆ ಹೋಗುತ್ತಾರೆ ಇವರಿಬ್ಬರು ಒಳಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ಮಲೆಸಂಡ್ರೆ ಪ್ರೆಗ್ನೆಂಟ್ ಆಗಿರುತ್ತಾಳೆ ಎಂದು ಮಲೆಸಂಡ್ರೆ ಇದೇ ಒಳಗೆ ತನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಜನ್ಮ ಕೊಡುತ್ತಾಳೆ ನಂತರ ನಮಗೆ ಗೊತ್ತಾಗುತ್ತೆ ಇದು ಮಗುವಲ್ಲ ಇದೊಂದು ಮಾಟ ಮಂತ್ರದಿಂದ ಹುಟ್ಟಿದ ಪ್ರೇತ ಸಡವಸ್ ಈ ದೃಶ್ಯ ಕಂಡು ಕಕ್ಕಾಬಿಕ್ಕಿ ಆಗುತ್ತಾರೆ ಈ ಭೂತದಿಂದ ಏನು ಮಾಡಲಿದ್ದಾಳೆ ಎಂದು ನಮಗೆ ಮುಂದಿನ ಎಪಿಸೋಡಲ್ಲಿ ಗೊತ್ತಾಗುತ್ತದೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ ಸೀಸನ್ ಟು ಎಪಿಸೋಡ್ ನಂಬರ್ ಫೋರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು